ಅಕ್ರಮವಾಗಿ ಗೋವುಗಳ ಸಾಗಾಟ ಮಾಡ್ತಾ ಇದ್ದ ಎರಡು ಟ್ರಕ್ಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಆಂಧ್ರದ ಗಡಿ ಸಮೀಪದ ರಾಜಪೇಟೆ ರಸ್ತೆ ಎರಡು ಟ್ರಕ್ಗಳಲ್ಲಿ ಅಕ್ರಮವಾಗಿ 80 ಗೋವುಗಳ ಸಾಗಾಟ ಮಾಡ್ತಾ ಇದ್ದ ದಂಧೆಕೋರರು ಆಂಧ್ರದಿಂದ ಕೇರಳ ಹಾಗೂ ತಮಿಳುನಾಡಿಗೆ ಸಾಗಾಟ ಮಾಡ್ತಾ ಇದ್ದ ಗೋವುಗಳು ಕೆಜಿಎಫ್ನ ಕ್ಯಾಸಂಬಳ್ಳಿ ಪೊಲೀಸರಿಂದ ರಕ್ಷಣೆ ಮಾಡಿ ಗೋವುಗಳನ್ನು ತಾಲೂಕಿನ ಹಳ್ಳಿಕುಂಟೆ ಕದಿರಿನಹಳ್ಳಿ ಬಳಿ ಇರುವ ಜೈನ್ ಗೋಶಾಲೆಗೆ 80 ಗೋವುಗಳನ್ನು ರಕ್ಷಣೆ ಮಾಡಿ ರವಾನೆ. ಕ್ಯಾಸಂಬಳ್ಳಿ ಪೊಲೀಸರಿಂದ ಕೇರಳ ಮೂಲದ 6 ಮಂದಿ ಬಂಧನ ಮಾಡಲಾಗಿದೆ ಹಾಗೂ 2 ಟ್ರಕ್ ಪೊಲೀಸ್ ವಶಪಡಿದ ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ.